ಖುಷಿಯಾಗಿದ್ದಾರೆ. ನನಗೆ ಕನ್ನಡ ಅಂದ ತಕ್ಷಣ ನೆನಪು ಬರೋದು ನಮ್ಮ ತಂದೆ. ಅದಂತ ಇಂಥ ಕಾಲೇಜಿಗೆ ಬಂದು ಇಂಥ ವೇದಿಕೆಯಲ್ಲಿ ನನ್ನ ಕರೆಸಿರೋದು ನನ್ನ ಭಾಗ್ಯ ಅನ್ಕೋತೀನಿ. ಇವತ್ತು ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಒಂದು ಶಿಸ್ತಿತ್ತು ಸ್ಟೂಡೆಂಟ್ಸ್ ಜೊತೆ, ಎಷ್ಟು ಅದ್ಭುತವಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು ಅಂತ, ಎಲ್ಲ ಮಕ್ಕಳು ಸೇರಿ. ಆಮೇಲೆ ಕನ್ನಡದ ಬಗ್ಗೆ ಎಲ್ಲರೂ ಅಂತಾರೆ ಹುಡುಗರಿಗೆ ಅಷ್ಟು ಕಾಳಜಿ ಇಲ್ಲ ಅಂತಾರೆ, ನಿಮ್ಮ ಕಾಲೇಜಲ್ಲಿ ನೋಡಿದ್ರೆ ಅದು ಸುಳ್ಳು ಅನಿಸುತ್ತೆ, ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಅನಿಸುತ್ತೆ. ಆಮೇಲೆ ನೀವು ಬೇರೆ ಸ್ಟೇಟಿಂದ ಬಂದು ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ಬೇಕು ಅಂತ ಒಂದು ಶುರು ಮಾಡ್ತಾ ಇದ್ದೀರ ಅಂತ ತುಂಬ ಖುಷಿಯಾಗುತ್ತೆ. ನಾನು ಆ್ಯಕ್ಚುಲಿ ಇವತ್ತು ಬಂದು ನಿಮ್ಮ ಹತ್ರ ಏನೋ ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ, ಅಂದರೆ ಬೇರೆ ಜನಕ್ಕೆ ನಾವು ಏನೇನು ಮಾಡ್ಬೋದು ಅಂತ ಅನಿಸ್ತಾ ಇದೆ. ತುಂಬ ಖುಷಿಯಾಯ್ತು ನನಗೆ. ಏನೋ ಪ್ರತಿ ವರ್ಷ ಕರೆದ್ರೂ ಬಂದು ಹೋಗಬೇಕು ಅಂತ ಅನಿಸಿದೆ ನನಗೆ. ಕನ್ನಡ ಕಲಿನಲ್ಲಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೆ, ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಅಂದರೆ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಮಾಡ್ಕೊಳ್ಳೋದು, ಅಂದರೆ ನಮ್ಮ ಭಾಷೆಯನ್ನು ಹೊರ ರಾಜ್ಯದಿಂದ ಬಂದವ್ರಿಗೆ ಹಂಚ್ಕೋತಾ, ಅಂದರೆ ನಾವು ಹೇಗೆ ನಮ್ಮ ಮನೆ ಕರೆದು ಊಟ ಹಂಚ್ತೀವಿ ಆ ಥರ ಭಾಷೆನ ಹಂಚ್ಕೋತಾ ಇದ್ದಾರೆ. ಇದು ತುಂಬ ಒಳ್ಳೆಯ ವಿಷಯ, ಯಾಕೆಂದರೆ ಬಿ ಎ ರೋಮನ್ ಇನ್ ರೋಮ್ ಅಂತ ಒಂದು ಭಾರಿ ದೊಡ್ಡ ಹೇಳಿಕೆ ಇದೆ. ಆ ಥರ ಯಾವುದೇ ಊರಿಗೆ ಹೋದರೂ ಆ ಭಾಷೆ ನಾವು ಕಲಿಬೇಕು. ಈಗ ಉದಾಹರಣೆಗೆ ನಮ್ಮ ಕುಟುಂಬದಲ್ಲಿ ನೀವು ತೊಗೊಂಡ್ರೆ ನಾವು ನಾಲ್ಕೈದು ಭಾಷೆ ಕಲ್ತಿದ್ದೀವಿ. ತಮಿಳು ಮಾತಾಡ್ತೀವಿ, ಕನ್ನಡ ಮಾತಾಡ್ತೀವಿ, ತೆಲುಗು ಮಾತಾಡ್ತೀವಿ, ಹಿಂದಿ ಮಾತಾಡ್ತೀವಿ, ಇಂಗ್ಲೀಷ್ ಮಾತಾಡ್ತೀವಿ. ಅಂದರೆ ನಮಗೆ ನಮ್ಮ ಭಾಷೆ ಮೇಲೆ ಯಾವಾಗ ಪ್ರೀತಿಸ್ತೀವಿ ಅಂತ ಗೊತ್ತಾಗ್ತೀವಿ ಅಂದರೆ ನಾವು ಬೇರೆ ಭಾಷೆನ ಎಷ್ಟು ಪ್ರೀತಿಸ್ತೀವಿ ಅದ್ರ ಮೇಲೆ ಗೊತ್ತಾಗುತ್ತೆ ನಮ್ಮ ಭಾಷೆನ ಎಷ್ಟು ಪ್ರೀತಿಸ್ತೀವಿ ಅಂತ. ಅದಕ್ಕೆ ಹೊರಗಡೆಯವರು ಅಷ್ಟೇ, ಕನ್ನಡ ಕಲೀರಿ, ಆಮೇಲೆ ಕಲ್ತಿರೋರು ಚೆನ್ನಾಗಿ ಮಾತಾಡಿ. ನಮ್ಮ ತಾಯಿ ಭಾಷೆ ಮಾತಾಡಿ ನಾವು ಯಾವತ್ತೂ ನಾಚ್ಕೋಬಾರ್ದು. ಅದನ್ನು ಕಟ್ಟಬೇಕು ನಾವು. ಅದನ್ನು ಕಟ್ತಾ ಹೋದರೆ ಬೇರೆ ಭಾಷೆಗಳು ಈಸಿಯಾಗಿ ಬರುತ್ತೆ. ಸೊ ನಮ್ಮ ಈ ಒಂದು ಕಾರ್ಯಕ್ರಮ ನೀವು ಮಾಡ್ತಾ ನನಗೆ ತುಂಬ ಖುಷಿ ಆಗ್ತಾಯಿದೆ. ನಿಮ್ಮನ್ನು ನೋಡಿ ನಮ್ಮ ಆಡಳಿತದಲ್ಲಿ ಇದ್ದವರು ಈ ಥರ ಸ್ಟಾರ್ಟ್ ಮಾಡಬೇಕು ಅಂತ. ನನಗೆ ನಿಜವಾಗ್ಲೂ ಎ ಸಲ್ಯೂಟ್ ಟು ಸ್ಟೂಡೆಂಟ್ಸ್.
ಭಾರಿ ಭಾರಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರ. ಅಂದರೆ ಇದು ಫೆನೆಟಿಕ್ಸ್ ಅಲ್ಲ, ಭಾಷೆ ಇಂಪೋಸ್ ಮಾಡ್ತೀರ ನಾವು. ಪ್ರೀ ಎಲ್ಲರೂ ಪ್ರೀಚ್ ಅಂತ ಹೇಳ್ಕೊಡ್ತಾ ಇದ್ದೀವಿ. ಒಂದು ಆಟ ಹಿಂಗೆ ಆಡ್ತೀವಿ ಆ ಥರ ಒಂದು ಭಾಷೆನೂ ಹಂಗೆ ಮಾಡಬೇಕು, ಎಲ್ಲರೂ ಮಾತಾಡಬೇಕು. ತುಂಬ ಖುಷಿಯಾಯಿತು. ಗಾಡ್ ಬಿ ವಿತ್ ಯು, ವಿಶ್ ಯು ಮೆನಿ ಮೋರ್, ಗಾಡ್ ಬ್ಲೆಸ್. ಈ ಕನ್ನಡ ವೇದಿಕೆ ಸುಮಾರು 27 ವರ್ಷಗಳಿಂದ ನಾವು ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕನ್ನಡ ವೇದಿಕೆಯ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಈ ವೇದಿಕೆಯ ಮೂಲಕ ಅನೇಕ ನಾವು ವಿದ್ಯಾರ್ಥಿಗಳನ್ನು ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನೇಕ ಚರ್ಚಾ ಸ್ಪರ್ಧೆಗಳು, ವಿಶೇಷವಾದಂತಹ ಸಾಂಸ್ಕೃತಿಕ ಜಾನಪದ ಕಲೆ ಮತ್ತು ಯಕ್ಷಗಾನ ಈ ಥರದ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚು ಗಮನವನ್ನು ಕೊಡ್ತೇವೆ. ಅದಕ್ಕೆ ತರಬೇತು ಕಾರ್ಯಕ್ರಮಗಳನ್ನು ನೀಡ್ತೇವೆ. ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳೆಲ್ಲ ಭಾಗವಹಿಸಿ ಬಹಳ ಯಶಸ್ವಿಯಾಗಿ ಸಾಧನೆ ಮಾಡ್ತಾ ಇದ್ದಾರೆ. ಇದು ನಮಗೆ ಬಹಳ ಹೆಮ್ಮೆ. ಕಳೆದ 10 ವರ್ಷಗಳಿಂದ ಕನ್ನಡ ವೇದಿಕೆ ಅಂತಕ್ಕಂಥ ಒಂದು ಕನ್ನಡ ಸಂಘಟನೆಯನ್ನು ವಿದ್ಯಾರ್ಥಿ ಸಮೂಹದೊಂದಿಗೆ ಕಟ್ಟಿಕೊಂಡು ಸಾಂಸ್ಕೃತಿಕವಾದಂತಹ ಒಂದು ಎಚ್ಚರವನ್ನು ವಿದ್ಯಾರ್ಥಿಗಳಿಗೆ ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ಕನ್ನಡ ವಿಭಾಗ ಮತ್ತು ಕನ್ನಡ ವಿಭಾಗದ ಎಲ್ಲ ಅಧ್ಯಾಪಕರು ಕೂಡ ಸೇರಿ ಒಟ್ಟಾಗಿ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಆ ಸಾಲಿನಲ್ಲಿ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳ ಸರ್ವತೋಮುಖವಾದಂತಹ ವಿಕಾಸಕ್ಕಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಭಾಷೆ ಕುರಿತಾದಂತಹ ಪ್ರೀತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು, ಜನಪದ ಕಾರ್ಯಕ್ರಮಗಳನ್ನು ಮತ್ತು ಇಡೀ ವಿದ್ಯಾರ್ಥಿಗಳ ಎಲ್ಲ ರೀತಿಯ ಬೆಳವಣಿಗೆ ಕಾರಣ ಆಗ್ತಕ್ಕಂಥ ಉಪನ್ಯಾಸಗಳನ್ನು ಆಯೋಜನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ವರ್ಷವೂ ಕೂಡ ಕನ್ನಡ ವೇದಿಕೆ ತನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿದ್ಯುಕ್ತವಾಗಿ ಇವತ್ತು ಆರಂಭ ಮಾಡಿದೆ. ಈ ಕಾರ್ಯಕ್ರಮ ನಳಿನಿ ಸತೀಶ್ ಚಂದ್ರ ಅಂತ, ಇಲ್ಲಿ ಜೈನ್ ಪಿ ಯು ವಿಭಾಗದ ಜೈನ್ ಕಾಲೇಜ್, ಅದರಲ್ಲಿ ಪ್ರಾಂಶುಪಾಲರು. ಇವತ್ತು ಒಂದು ತುಂಬ ಒಳ್ಳೆಯ ಕಾರ್ಯಕ್ರಮ ನಡೆಸಿದೆ ನಮ್ಮ ಕಾಲೇಜ್ನಲ್ಲಿ, ಕನ್ನಡ ವೇದಿಕೆ ಮೂಲಕ ನಡೆದಿರೋ ಕಾರ್ಯಕ್ರಮ ಇದು. ಇಟ್ ಈಸ್ ಜಸ್ಟ್ ದ ಇನಾಗ್ರೇಷನ್. ಇನ್ನು ಮುಂದೆ ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳು ಕನ್ನಡ ವೇದಿಕೆಯಿಂದ ಆಗಬೇಕಾಗಿರೋದು. ಇದು ಪ್ರತಿ ವರ್ಷ ಇಟ್ ಈಸ್ ಬಿಕಮ್ ಲೈಕ್ ಎ ಟ್ರೆಡಿಷನ್. ನಮ್ಮ ಕನ್ನಡ ವೇದಿಕೆ ಪಿ ಯು ವಿಭಾಗ ಮತ್ತು ಡಿಗ್ರಿ ವಿಭಾಗ ಎರಡು ಇಬ್ಬರು ಸೇರಿ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ. ಇದಕ್ಕೆ ನಮ್ಮಲ್ಲಿ ಈ ದಿನ ಕನ್ನಡ ವೇದಿಕೆಯ ಒಂದು ಉದ್ಘಾಟನಾ ಸಮಾರಂಭವನ್ನು ಮಾಡಿದ್ವಿ. ತುಂಬ ಅಚ್ಚುಕಟ್ಟಾಗಿ ಮತ್ತು ಅದ್ದೂರಿಯಿಂದ ಕಾರ್ಯಕ್ರಮವನ್ನು ನಡೆಸಿದ್ವಿ. ಈ ಕಾರ್ಯಕ್ರಮಕ್ಕೆ ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದಿದ್ದರು. ಅತ್ಯಂತ ಸರಳ ಸಜ್ಜನ ವ್ಯಕ್ತಿಯಾದವರು. ಬಹಳ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉದ್ದೇಶವನ್ನು, ಹೇಗೆ ನೀವು ಗುರಿಯನ್ನು ತಲುಪಬೇಕು, ಅದಕ್ಕಾಗಿ ನಾವು ಒಂದು ಅಕಾಡೆಮಿಯನ್ನು ಆರಂಭ ಮಾಡಿದ್ವಿ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು. ಹಾಗೆ ನಮ್ಮ ಪದವಿ ತರಗತಿಯಲ್ಲಿ ನಾವು ಈಗಾಗಲೇ ಹೊರ ರಾಜ್ಯದಿಂದ ಬಂದಿರೋ ಕನ್ನಡೇತರ ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಸುವಂತಹ ಕಲಿನಲ್ಲಿ ಅನ್ನೋ ಕಾರ್ಯಕ್ರಮವನ್ನು ಕಳೆದ ವರ್ಷನೇ ಶುರು ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸುಮಾರು 40 ಜನ ವಿದ್ಯಾರ್ಥಿಗಳು ಬಂದು ಕನ್ನಡವನ್ನು ಕಲಿತು ಪ್ರತಿ ಎಲ್ಲಿ ಹೋದರೂ ಕೂಡ ಅವರು ಶುಭೋದಯ, ಶುಭ ಮಧ್ಯಾಹ್ನ ಈ ರೀತಿನಲ್ಲಿ ಶುರು ಮಾಡಿದ್ದಾರೆ. ಹೇಗಿದ್ದೀರಾ ಮೇಡಮ್, ನಮ್ಮನ್ನೇ ಕೇಳ್ತಾರೆ. ಖಂಡಿತ ಈ ಬಗ್ಗೆ ಖುಷಿ ಅನಿಸುತ್ತೆ. ನಮ್ಮಲ್ಲಿನ ಕನ್ನಡ ವಿದ್ಯಾರ್ಥಿಗಳೇ ಈ ಬಗ್ಗೆ ಆಸಕ್ತಿಯಿಂದ ನಾವು ಕನ್ನಡ ಕಲಿಸ್ತೀವಿ ಮೇಡಮ್ ಅಂತ ಹೇಳಿ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅದು ಅತ್ಯಂತ ಹೆಮ್ಮೆಯ ವಿಷಯ. ಬೇರೆ ಬೇರೆ ಕಡೆಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರಿಗೆ ಅವರಿಂದ ನಾವು ಅನೇಕ ಸ್ಪರ್ಧೆಗಳನ್ನು, ಕಾರ್ಯಕ್ರಮಗಳನ್ನು ನಡೆಸ್ತಾ ಹೋಗ್ತೀವಿ.